नमस्कार वीक्षकरे राज न्यूज न सोशल मीडिया के स्वागत नानु प्रवीण कुंभा लोकसभा चुनावने गु मदलु देश दली मत्तोम्मे विधानसभा चुनावणेय बराटेगळु शुरुवागता इरुवंतद्दु 2024 क्किंत मोदलु ಇದೀಗ ರಾಷ್ಟ್ರದಲ್ಲಿ ಮೂರು ವಿಧಾನಸಭಾ ಚುನಾವಣೆಗಳು ನಡೆಯುತ್ತೆ ಒಂದು ಛತ್ತೀಸ್ಗಢ ರಾಜಸ್ಥಾನ ಮತ್ತು ಮಧ್ಯಪ್ರದೇಶ ಇದೀಗ ಕಾಂಗ್ರೆಸ್ ಕರ್ನಾಟಕದಲ್ಲಿ ಗೆದ್ದು ಬೀಗಿದೆ 135 ಸ್ಥಾನಗಳು ಬಂದಿದೆ ಕರ್ನಾಟಕದ ಮಾಡೆಲ್ ಅನ್ನು ಇಟ್ಕೊಂಡು ಈ ಮೂರು ರಾಜ್ಯಗಳಲ್ಲಿ ಚುನಾವಣೆಯನ್ನ ಎದುರಿಸಬೇಕು ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ ಲೆಕ್ಕಾಚಾರ ಹಾಗಾದ್ರೆ ಕಾಂಗ್ರೆಸ್ನ ಈ ಲೆಕ್ಕಾಚಾರ ಎಷ್ಟರ ಮಟ್ಟಿಗೆ ವರ್ಕ್ ಔಟ್ ಆಗುತ್ತೆ ಅನ್ನುವಂತದ್ದು ಸದ್ಯಕ್ಕೆ ಇರುವಂತಾ ಪ್ರಶ್ನೆ ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಘೋಷಣೆ ಮಾಡುವ ಮೂಲಕ ಚುನಾವಣೆಯಲ್ಲಿ ಗೆದ್ದು ಬೀಗಿತ್ತು ಇದೇ ಗ್ಯಾರಂಟಿಗಳನ್ನ ಈ ವರ್ಷದ ಡಿಸೆಂಬರ್ ನಲ್ಲಿ ನಡೆಯುವಂತ ರಾಜಸ್ಥಾನ ವಿಧಾನಸಭಾ ಚುನಾವಣೆಯಲ್ಲಿ ಘೋಷಣೆ ಮಾಡಲಿಕ್ಕೆ ಕಾಂಗ್ರೆಸ್ ಕಾತುರದಿಂದ ಕಾಯ್ತಾ ಇದೆ ಎಸ್ ವೀಕ್ಷಕರೇ ಈ ಮೂರು ರಾಜ್ಯಗಳು ಛತ್ತೀಸ್ಗಢ ಮಧ್ಯಪ್ರದೇಶ ಮತ್ತು ರಾಜಸ್ಥಾನ ಈ ಮೂರು ರಾಜ್ಯಗಳ ವಿಧಾನಸಭಾ ಚುನಾವಣೆಯ ಪೈಕಿ ಕಾಂಗ್ರೆಸ್ ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದ್ದು ರಾಜಸ್ಥಾನ ವಿಧಾನಸಭಾ ಚುನಾವಣೆ ಒಟ್ಟು 200 ವಿಧಾನಸಭಾ ಕ್ಷೇತ್ರಗಳ ಪೈಕಿ 2018 ರ ಚುನಾವಣೆಯಲ್ಲಿ ಕಾಂಗ್ರೆಸ್ 106 ಸ್ಥಾನಗಳನ್ನು ಪಡೆದುಕೊಂಡು ಅವತ್ತು ಆಡಳಿತದಲ್ಲಿದ್ದಂತ ಬಿಜೆಪಿಯನ್ನ ಸೋಲಿಸಿ ಅಧಿಕಾರಕ್ಕೆ ಬಂದಿತ್ತು ಯಾವಾಗ ಕಾಂಗ್ರೆಸ್ ರಾಜಸ್ಥಾನದಲ್ಲಿ ಅಧಿಕಾರವನ್ನ ಗಳಿಸಿಕೊಂಡಿತ್ತು ಅಲ್ಲಿ ಅಶೋಕ್ ಗೆಹ್ಲೋಟ್ ಅವರಾಗಿ ಮುಖ್ಯಮಂತ್ರಿಯಾಗಿ ಅದರ ಜೊತೆ ಜೊತೆಗೆ ಸಚಿನ್ ಪೈಲಟ್ ಉಪಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಶುರು ಮಾಡ್ಕೊಂಡಿದ್ರು ಆಗಲೇ ನೋಡಿ ಈ ಇಬ್ಬರ ನಾಯಕರ ನಡುವಂತ ಈ ವಾಕ್ ಸಮರಗಳು ಈ ನಾಯಕರ ನಡುವೆ ನಡೆದಂತ ಕಿತ್ತಾಟಗಳು ಬಯಲಿಗೆ ಬರಲಿಕ್ಕೆ ಶುರುವಾಯಿತು ಮೊದಮೊದಲು ಎಲ್ಲವೂ ಕೂಡ ಸರಿಯಾಗಿ ನಡೆದುಕೊಂಡು ಹೋಗ್ತಾ ಇತ್ತು ಯಾವಾಗ 2020 ರಲ್ಲಿ ಈ ಇಬ್ಬರ ನಾಯಕರ ನಡುವೆ ವಾಕ್ ಸಮರಗಳು ಶುರುವಾಯಿತು ಆಗ ಕಾಂಗ್ರೆಸ್ ಹೈಕಮಾಂಡ್ ಗೆ ದೊಡ್ಡ ಚಿಂತೆಯಾಗಿ ಕಾಣಲಿಕ್ಕೆ ಶುರುವಾಗಿದ್ದು ರಾಜಸ್ಥಾನದಲ್ಲಿ ಈ ಉಭಯ ನಾಯಕರ ನಡುವೆ ಇರುವಂತ ಈ ಭಿನ್ನಾಭಿಪ್ರಾಯಗಳನ್ನ ಯಾವ ತರನಾಗಿ ಶಮನ ಮಾಡಬೇಕು ಅಂತ ನೀವೇ ನೋಡಿದ್ರಲ್ಲ ಕರ್ನಾಟಕ ಚುನಾವಣೆಯಲ್ಲಿ ಏನೆಲ್ಲ ರಾಮಾಯಣ ಆಯಿತು ಅಂತ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಏನೇ ಭಿನ್ನಾಭಿಪ್ರಾಯಗಳು ಇದ್ದರೂ ಕೂಡ ಅವುಗಳನ್ನ ಶಮನ ಮಾಡುವಲ್ಲಿ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ದೊಡ್ಡ ಮಟ್ಟದ ಶ್ರಮವನ್ನ ಹಾಕಿ ಅದರಲ್ಲಿ ಯಶಸ್ವಿಯಾಗಿದ್ರು ಆದರೆ ಈಗ ಹಾಕ್ತಾ ಇರುವಂತ ಶ್ರಮ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಗೆ ವರವಾಗಿ ಪರಿಣಮಿಸುತ್ತಾ ಅಥವಾ ಮತ್ತೆ ಶಾಪವಾಗಿ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಆಡಳಿತವನ್ನ ಕಳೆದುಕೊಳ್ಳುತ್ತಾ ಅನ್ನುವಂತದ್ದು ಸದ್ಯಕ್ಕೆ ಇರುವಂತ ಪ್ರಶ್ನೆ ವೀಕ್ಷಕರೇ ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ 1998 ರಿಂದ 2013 ರ ತನಕ ಏನು ಚುನಾವಣೆಗಳು ನಡೆದಿದೆ ಈ ಚುನಾವಣೆಯಲ್ಲಿ ರಾಜಸ್ಥಾನದ ಮತದಾರ ಒಮ್ಮೆ ಒಬ್ಬರಿಗೆ ಅವಕಾಶವನ್ನ ಕೊಟ್ಟರೆ ಮತ್ತೊಂದು ಬಾರಿ ಮತ್ತೊಬ್ಬರಿಗೆ ಅವಕಾಶವನ್ನ ಮಾಡಿಕೊಡುವಂತ ಪ್ರಯತ್ನವನ್ನ ಪ್ರತಿ ಚುನಾವಣೆಯಲ್ಲೂ ಕೂಡ ಮಾಡ್ಕೊಂಡು ಬಂದಿದ್ದಾನೆ ಈ ದೃಷ್ಟಿಯಿಂದ ಕಾಂಗ್ರೆಸ್ ಆಡಳಿತ ವಿರೋಧಿಯಲ್ಲೇ ಇದ್ದರೂ ಕೂಡ ಈ ನಾಯಕರ ನಡುವೆ ಕಿತ್ತಾಟಗಳಿದ್ರೂ ಕೂಡ ಈ ಬಾರಿಯಲ್ಲಿ ಚುನಾವಣೆಯನ್ನ ಯಾವ ತರನಾಗಿ ಎದುರಿಸುತ್ತೆ ಅನ್ನುವಂಥದ್ದು ಸದ್ಯಕ್ಕಿರುವಂತ ಪ್ರಶ್ನೆ ಇವೆಲ್ಲದರ ಜೊತೆಗೆ ಇವತ್ತು ಬಂದಿರುವಂತ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳಿದ್ರೆ ಬರುವ ಜೂನ್ 11 ಕ್ಕೆ ಸಚಿನ್ ಪೈಲಟ್ ಹೊಸ ತರನಾದಂತಹ ಪಕ್ಷವನ್ನ ಸ್ಥಾಪನೆ ಮಾಡ್ತಾರೆ ಅನ್ನುವಂತ ಸುದ್ದಿಗಳು ರಾಜಸ್ಥಾನದಿಂದ ಕೇಳಿ ಬರ್ತಾ ಇದೆ ಪ್ರಗತಿಶೀಲ ಕಾಂಗ್ರೆಸ್ ಅನ್ನುವಂತ ಹೊಸ ಪಕ್ಷವನ್ನ ತಮ್ಮ ತಂದೆಯ ಪುಣ್ಯತಿಥಿಯ ದಿನ ಇದೀಗ ಸಚಿನ್ ಪೈಲಟ್ ಸ್ಥಾಪನೆ ಮಾಡ್ತಾರಂತೆ ಹಾಗಾದ್ರೆ ಸಚಿನ್ ಪೈಲಟ್ ಕಾಂಗ್ರೆಸ್ ಗೆ ಪರ್ಯಾಯವಾಗಿ ಹೊಸ ಪಕ್ಷವನ್ನ ಸ್ಥಾಪನೆ ಮಾಡಿದ್ರೆ ಕಾಂಗ್ರೆಸ್ ನ ಗತಿ ಏನು ಎನ್ನುವಂತ ಪ್ರಶ್ನೆಗಳು ಸಹಜವಾಗಿ ಹುಟ್ಟಿಕೊಳ್ಳತಾ ಇದೆ ಇದೇ ದೃಷ್ಟಿಯಿಂದ ಕಾಂಗ್ರೆಸ್ ಹೈಕಮಾಂಡ್ ಸಚಿನ್ ಪೈಲಟ್ ಆಗಿರಬಹುದು ಅಶೋಕ್ ಗೆಹ್ಲೋಟ್ ಅವರನ್ನ ದೆಹಲಿಗೆ ಕರೆಸಿಕೊಂಡು ಅವರ ಜೊತೆ ಮಾತನಾಡುವಂತ ಪ್ರಯತ್ನವನ್ನು ಮಾಡಿದ್ರು ಆದರೆ ಆ ಮಾತುಗಳು ಸದ್ಯದ ಮಟ್ಟಿಗೆ ಯಾವುದೇ ಕಾರಣಕ್ಕೂ ಕೂಡ ಫಲಿಸ್ತಾ ಇಲ್ಲ ಈ ದೃಷ್ಟಿಯಿಂದ ಈ ಎಲ್ಲಾ ಬೆಳವಣಿಗೆಗಳು ಯಾವ ತರನಾಗಿ ಆಗುತ್ತೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ ಇವೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಬೆಳವಣಿಗೆ ಆಗಿತ್ತು ಕಳೆದ ಸೆಪ್ಟೆಂಬರ್ ನಲ್ಲಿ ಅಶೋಕ್ ಗೆಹ್ಲೋಟ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಸಚಿನ್ ಪೈಲಟ್ ಅವರನ್ನ ಮುಖ್ಯಮಂತ್ರಿಯಾಗಿ ಮಾಡೋದು ಅಶೋಕ್ ಗೆಹ್ಲೋಟ್ ಅವರನ್ನ ರಾಜಸ್ಥಾನದ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಆದರೆ ಇದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಒಪ್ಪಿರಲಿಲ್ಲ ಈ ದೃಷ್ಟಿಯಿಂದ ಈ ಬೆಳವಣಿಗೆ ರಾಜಸ್ಥಾನದಲ್ಲಿ ಯಾವ ತರನಾಗಿ ಕೆಲಸ ಮಾಡುತ್ತೆ ಅನ್ನುವಂಥದ್ದು ಸದ್ಯಕ್ಕಿರುವಂತ ಪ್ರಶ್ನೆ ಒಂದು ವೇಳೆ ಸಚಿನ್ ಪೈಲಟ್ ಹೊಸ ಪಕ್ಷವನ್ನ ಸ್ಥಾಪನೆ ಮಾಡಿದರೆ ಕಾಂಗ್ರೆಸ್ನ ಸ್ಥಿತಿಗತಿಗಳು 2018 ರಲ್ಲಿ ಈ ಬಾರಿ ಒಂದು ರೀತಿಯಾದಂತಹ ಬಹುಮತವನ್ನ ಪಡೆದುಕೊಳ್ಳಲಿಕ್ಕೆ ಕಾಂಗ್ರೆಸ್ ಪ್ರಯಾಸ ಪಡಬೇಕಾಗುತ್ತಾ ಅನ್ನುವಂತ ಪ್ರಶ್ನೆಗಳು ರಾಷ್ಟ್ರ ರಾಜಕಾರಣದಲ್ಲಿ ಸದ್ಯಕ್ಕೆ ಎದ್ದಿದೆ ಈ ಎಲ್ಲ ಪ್ರಶ್ನೆಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ಉತ್ತರ ಕೊಡಬೇಕು ಅದರ ಜೊತೆ ಜೊತೆಗೇನೆ ಇಡೀ ರಾಷ್ಟ್ರದ ಚಿತ್ತ ಜೂನ್ 11 ರತ್ತ ನೆಟ್ಟಿದೆ ಯಾವಾಗ ಸಚಿನ್ ಪೈಲಟ್ ಹೊಸ ಪಕ್ಷವನ್ನ ಸ್ಥಾಪನೆ ಮಾಡ್ತಾರೋ ಅಥವಾ ಕಾಂಗ್ರೆಸ್ ಪಾಳೆಯದಲ್ಲೇ ಇದ್ದುಕೊಂಡು ಪಕ್ಷದ ಗೆಲುವಿಗೆ ಸಂಭ್ರಮಿಸ್ತಾರೋ ನಾವು ನೀವೆಲ್ಲ ಕಾದು ನೋಡಬೇಕಾಗಿದೆ